ಆಲೋಚನೆ ಮಾಡಬೇಕು ಇದ್ರ ಬಗ್ಗೆ. ಯಾವಾಗ ಕೇಳಿದೀವಿ? ಮಂಡಲ್ ಕಮಿಷನ್ ವರದಿ 1955 ಅಲ್ಲ, ಕಾಕಾಕಲ್ಯಾಣ ವರದಿ 1955, ತಿದ್ದುಪಡಿ 1951 ಆಯ್ತು, ಅದು ರಿಜೆಕ್ಟ್ ಆಯ್ತು. ಕಾಕಾಕಲ್ಯಾಣ ವರದಿ ರಿಜೆಕ್ಟ್ ಆಯ್ತು. ಆಮೇಲೆ 1979 ಮಂಡಲ್ ಕಮಿಷನ್ ಆಯೋಗ ಆಯ್ತು, 1980 ವರದಿ ಕೊಟ್ಟರು, 1990 ಕೇಳಿದ್ವ ಇಲ್ಲ. ಯಾವಾಗ ಕೇಳಿದೀವಿ, ಯಾವಾಗ ಹೋರಾಟ ಮಾಡಿದೀವಿ ಹೇಳಿ ನೋಡೋಣ. ವಿ ಪಿ ಸಿಂಗ್ ಅವರು ಮಂಡಲ್ ಕಮಿಷನ್ ವರದಿ ಜಾರಿ ಕೊಡ್ತೀವಿ ಅಂತ ತೀರ್ಮಾನ ತಗೊಳ್ಳೋವರೆಗೂ ಕೂಡ ಕೇಳಲೇ ಇಲ್ಲ. ಇನ್ನೊಂದು ತಮಾಷೆ ಏನ್ ಗೊತ್ತಾ, ಮಂಡಲ್ ಕಮಿಷನ್ ವರದಿ ಜಾರಿ ಕೊಟ್ಟರಲ್ಲ, ಅದನ್ನು ವಿರೋಧ ಮಾಡದವರು ಮೀಸಲಾತಿ ವಿರೋಧಿಗಳು, ವಿಶೇಷವಾಗಿ ವಿರೋಧ ಮಾಡದವರು ಬಿಜೆಪಿಯವರು. ಆ ವಿರೋಧ ಮಾಡದವ್ರ ಜೊತೆ ಹಿಂದುಳಿದ ಜಾತಿಯವೇ ಸೇರ್ಕೊಂಡ್ಬಿಟ್ಟಿತ್ತು. ನಾವು ಒಂದ್ಸಾರಿ ಆಗ ಜನತಾ ಪಾರ್ಟಿಲಿ ಇದ್ದೆ, ನಾನು ಜನತಾ ಪಾರ್ಟಿ ಆಫೀಸ್ ನಲ್ಲಿ ಇದ್ದೆ, ಮೆರವಣಿಗೆ ಹೋಗ್ತಾ ಇತ್ತು. ನಾನು ಮೆರವಣಿಗೆ ಹೋಗ್ತಾ ಇದ್ದಾರಲ್ಲ, ಮಂಡಲ್ ಕಮಿಷನ್ ವರದಿ ವಿರುದ್ಧವಾಗಿ ಘೋಷಣೆ ಕೂಗ್ಕೊಂಡು ಮೆರವಣಿಗೆ ಹೋಗ್ತಾ ಇತ್ತು. ನಾನು ಈಚೆಗೆ ಬಂದು ನೋಡಿದ್ರೆ ನಮ್ಮ ಹುಡುಗರ ಸೇರ್ಕೊಂಡವ ಅಲ್ಲಿ, ಆಕ್ಚುಲಿ ಮಂಡಲ್ ಕಮಿಷನ್ ವರದಿ ಪರವಾಗಿದ್ದವ್ರು ಯಾರು ಗೊತ್ತಾ, ಸೆಡ್ ಕಾಸ್ಟ್ ಅಂಡ್ ಸೆಡ್ ಟ್ರೈಬ್ಸ್ ಹೊರತು ಹಿಂದುಳಿದ ಜಾತಿಯವರು ಜಾಸ್ತಿ ಜನ ಅದು ಪರವಾಗಿರಲಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ವೀರಮಣಿ ಅವರು ಹೇಳೋದು ಮೀಸಲಾತಿ ಇವತ್ತಿನವರಿಗೆ ನ್ಯಾಯಾಂಗದಲ್ಲಿ ಇಲ್ಲ, ಇದೆಯಾ? ಯಾಕೆ ಅಲ್ಲಿ ಕೊಡಲ್ಲ? ಮೀಸಲಾತಿ ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ಇದೆಯಾ? ಯಾಕೆ ಅಲ್ಲಿ ಯಾಕೆ ಕೊಡಲ್ಲ? ಮೀಸಲಾತಿ ಖಾಸಗಿ ಕ್ಷೇತ್ರದಲ್ಲಿ ಇದೆಯಾ? ಯಾಕೆ ಅಲ್ಲಿ ಕೊಡಲ್ಲ? ಸಂವಿಧಾನ ಹೇಳುತ್ತದೆ ಅಡೆಕ್ವೇಟ್ ರೆಪ್ರೆಸೆಂಟೇಷನ್ ಇರಬೇಕು ಟು ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅಂತ. ಇದೆಯಾ ಪಾರ್ಲಿಮೆಂಟ್ ನಲ್ಲಿ ಇದೆಯಾ, ಅಸೆಂಬ್ಲಿನಲ್ಲಿ ಇದೆಯಾ? ಎಪ್ಪತ್ಮೂರು 74 ತಿದ್ದುಪಡಿಗಳಾದವರಿಗೆ ಸ್ಥಳೀಯ ಸಂಸ್ಥೆಗಳನ್ನು ಕೂಡ ಮೀಸಲಾತಿ. Thank you.